ಬಹುಶಃ ತಾಯಿಯ ಒಂದು ದಯೇನು ಇರೋದ್ರಿಂದ ಕಬ್ಬಾಳಮ್ಮ ತಾಯಿಯನ್ನ ಇಲ್ಲಿ ಸ್ಮರಿಸಲೇಬೇಕು. ಯಾಕಂದ್ರೆ ವೀಕ್ಷಕರಿಗೆ ಗೊತ್ತೇ ಇದೆ, ಕನಸಿನಲ್ಲಿ ಬಂದು ನೀನು ಹೇಳ್ತೀಯಾ ಅಂತ ಹೇಳಿ ತಾಯಿನೇ ನುಡಿಸಿರುವಂಥದ್ದು ಪ್ರಾರಂಭದಲ್ಲಿ. ಜಾತಕವನ್ನು ನೋಡೋದಕ್ಕೂ ಬರೋದಿಲ್ಲ, ಏನು ಗ್ರಹಗತಿ ಗೋಚಾರ ಫಲ ಏನೂ ಗೊತ್ತಿಲ್ಲದ ಓರ್ವ ವ್ಯಕ್ತಿ ಕಳೆದ 28-30 ವರ್ಷದಿಂದ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಜನ ಪ್ರಶ್ನೆ ಮಾಡೋದು, ಜ್ಯೋತಿಷ್ಯ ನಿಜಾನಾ ದಿವ್ಯ? ನೀವು ಇಷ್ಟೊಂದು ಜನ ಜ್ಯೋತಿಷಿಗಳ ಜೊತೆ ಕೆಲಸ ಮಾಡಿದ್ದೀರಾ ನಿರೂಪಕಿಯಾಗಿ, ಜ್ಯೋತಿಷ್ಯ ನಿಜಾನಾ ಅಂತ ನನಗೆ ಕೇಳ್ತಾರೆ ಪ್ರಶ್ನೆ. ನಾನು ನೇರವಾಗಿ ಗುರುಗಳಿಗೆ ಕೇಳ್ತೇನೆ, ಏನು ಹೇಳ್ತೀರಾ ಗುರುಗಳೇ, ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿಷ್ಯ ನಿಜ ಅನ್ನೋದಲ್ಲ, ಜ್ಯೋತಿಷ್ಯ ನಿಜವಾಗಿರಬೇಕು. ಸೇಮ್ ಹೇಳ್ತೀನಿ ನಾನು ಆನ್ಸರು. ಜ್ಯೋತಿಷ್ಯ ಇಸ್ ಅ ಪ್ಯೂರ್ ಸೈನ್ಸ್ ಅನ್ನೋದು ನನ್ನ ಭಾವನೆ. ಪ್ರತಿಯೊಬ್ಬರಿಗೂ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ ಆದಾಗ ಮಕ್ಕಳು ಆಗಬಾರ್ದು ಅಂತ ಹೇಳಿದ್ರೆ ಅವ್ರು ಎಂಥ ಡಾಕ್ಟರ್ಸ್ ಹತ್ರ ಹೋದರೂ ಮಕ್ಕಳಾಗಲ್ಲ. ಕೆಲವೊಂದು ಸಮಯದಲ್ಲಿ ಅವನು ಎಂಥ ವಿದ್ಯಾವಂತನಾದರೂ ಕೆಲವೊಂದು ಗ್ರಹಗಳು ಅಲ್ಲಿ ಬಂದಾಗ ಡಲ್ ಆಗಿಬಿಡ್ತಾನೆ, ಫೇಲು ಆಗಿಬಿಡ್ತಾನೆ. ಮತ್ತು ಇನ್ನೊಂದು ಸಮಯದಲ್ಲಿ ಕೆಲವು ಗ್ರಹಗಳು ಬಂದಾಗ ಅವನಿಗೆ ಏನು ಓದಕ್ಕೆ ಬರಲ್ಲ ಅಂತಾನು ಫಸ್ಟ್ ರ್ಯಾಂಕ್ ತೊಗೊಂಡಿರ್ತಾನೆ. ಇದೆಲ್ಲ ಹೇಗೆ ಸಾಧ್ಯ? ನಮ್ಮ ವೇದಗಳಲ್ಲಿ ಕಂಡುಬರುವಂಥದ್ದು ಪ್ರಕೃತಿನ ನೀವು ಪೂಜೆ ಮಾಡೋದು, ಅದೇ ದೇವರು. ಪ್ರಕೃತಿ ಇರುವಂಥ ಗ್ರಹಗಳನ್ನೇ, ಆ ಗ್ರಹಗಳ ಆಧಾರದ ಮೇಲೆ ಜ್ಯೋತಿಷ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಜ್ಯೋತಿಷ ಸುಳ್ಳು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದು ಗ್ರಹಗಳು ಬಂದಾಗ ಇಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ, ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದಾಗ, ಆ ಗ್ರಹಗಳ ಕಾಂಬಿನೇಷನ್ ಆದಾಗ ಖಂಡಿತ ಅವ್ರಿಗೆ ಅನುಭವಿಸ್ಲೇಬೇಕು. ಮತ್ತು ಎಷ್ಟೋ ಜನ ಡಾಕ್ಟರ್ಸ್ಗೆ ಇವತ್ತು ವೈದ್ಯ ಲೋಕ ಎಷ್ಟೇ ಮುಂದುವರೆದಿರ್ಬೋದು, ನೀವು ಎಷ್ಟೋ ಜನ ಡಾಕ್ಟರ್ಸ್ಗೆ ಮಕ್ಕಳಿಲ್ಲ. ಇದೆಲ್ಲ ಕಾರಣ ಏನಕ್ಕಾಗ್ತಾ ಇದೆ? ಎಲ್ಲ ವಿದ್ಯೆನೂ ಇದೆ ನಮ್ಮಲ್ಲಿ, ಆದರೂ ಆಗ್ತಾಯಿಲ್ಲ ಏನಕ್ಕೆ? ಎಲ್ಲ ವಿಜ್ಞಾನಗಳು ಮುಂದುವರೆದಿದೆ, ಖಂಡಿತ ಮುಂದುವರೆದಿದೆ, ಬಹಳ ಖುಷಿಯಾಗುತ್ತೆ. ಆದರೂ ಅವರ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಮತ್ತು ಇನ್ನೊಂದು ಇರ್ಬೋದು. ದಿನೇ ದಿನೇ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಾ ಇದೆ, ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ವಿಜ್ಞಾನ ಇಷ್ಟೊಂದು ಮುಂದುವರಿತಾ ಇದೆ, ಆದರೂ ಇಷ್ಟೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ? ಆ್ಯಕ್ಚುಲಿ ಕಡಿಮೆ ಆಗಬೇಕು, ಹೌದು, ಹಾಸ್ಪಿಟಲೈಸ್ ಕಡಿಮೆ ಆಗಬೇಕು, ತೊಂದರೆಗಳು ಕಡಿಮೆ ಆಗಬೇಕು. ವಿಜ್ಞಾನ ನಮಗೆ ಖಂಡಿತ ಎಲ್ಲವನ್ನ ತಂದುಕೊಟ್ಟಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕೆಲವೊಂದು ಅದೃಶ್ಯವಾಗಿರುವಂಥ ಒಂದು ಶಕ್ತಿಗೆ ನಾವು ಮೊರೆ ಹೋದಾಗ ಖಂಡಿತ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಎಷ್ಟೋ ಜನ ಡಾಕ್ಟರ್ಸನ ಹತ್ರ ಬರ್ತಾರೆ, ಅವ್ರಿಗೂ ಮಂತ್ರ ಬರ್ಕೊಡ್ತೀನಿ, ಸೈಂಟಿಸ್ಟ್ ಬರ್ತಾರೆ ಅವ್ರಿಗೂ ಮಂತ್ರ ಬರ್ಕೊಡ್ತೀನಿ, ಜ್ಯೋತಿಷ ನಂಬೋದೇ ಇಲ್ಲ ಸರ್ ನಿಮ್ಮ ಹತ್ರ ಬಂದಮೇಲೆ ನಂಬಿಕೆ ಬಂದಿದೆ ನನಗೆ ಅನ್ನೋರಿದ್ದಾರೆ, ಅವ್ರಿಗೂ ಮಂತ್ರಗಳು ಬರ್ಕೊಡ್ತೀನಿ. ಇಲ್ಲಿ ಕಷ್ಟಪಟ್ಟು ದುಡಿಯೋಕ್ಕಿಂತಲೂ ಅವನ ಹಣೆಬರ ಚೆನ್ನಾಗಿರ್ಬೇಕು. ಹಣೆಬರ ಚೆನ್ನಾಗಿದ್ದಾಗ ಅವನು ಬರೀ ಫೋನ್ ಕಾಲಲ್ಲಿ ಕೋಟಿಗಟ್ಟಲೆ ದುಡಿಯುವಂಥವ್ರು ಇದ್ದಾರೆ. ಈಗ ನೀವು ಹೇಳಿದ್ರಿ ಹಣೆಬರ, ಹಾಗಿದ್ರೆ ಒಂದ್ಸರಿ ಹಣೆಬರ ಅಂತ ಲಿಖಿತವಾಗಿರುವಂತಹ ಸಂದರ್ಭದಲ್ಲಿ ಹೇಗೆ ಬದಲಾಯಿಸಕ್ ಸಾಧ್ಯ? ಜ್ಯೋತಿಷ ಪರಿಹಾರ ಅದು, ನೀವು ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದಾಗ ಕೊಡೆ ಕೊಡುವಂಥದ್ದು ನಮ್ಮ ಕೆಲಸ. ಹಾ, ನೋಡಿ ನೆನ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಕೊಡೆ ಹಿಡ್ಕೊಳ್ಳಿ, ನೀವು ಸೇಫ್ಟಿ ಆಗ್ತೀರಾ ಅಂತ. ಸ್ವಲ್ಪ ಕಾಲಿಗೆ ಮಾತ್ರ ಒದ್ದೆ ಆಗ್ಬೋದು, ಆದ್ರೆ ಒದ್ದೆ ಆಗೆ ಆಗುತ್ತೆ. ಅದೇ ಹೇಳೋದು, ಮಳೆ ನಿಲ್ಸಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಏನೋ ಒಂದು ಪರಿಹಾರ ಅಂತ ಸಿಕ್ಕೇ ಸಿಗುತ್ತೆ. ಜ್ಯೋತಿಷಲ್ಲಿ ಅಡಗಿದೆ ಅದು, ನೀವು ಯೂಸ್ ಮಾಡಿ ಅಂತ ಹೇಳಿದಾಗ ಆ ಕೊಡೆ ಹಿಡ್ಕೊಂಡಂಥವ್ರು ಸಾವಿರಾರು ಜನ ಇವತ್ತು ಕಸ್ಟಮರಾಗಿ ಬರ್ತಾ ಇದ್ದಾರೆ, ಉಳಿತು ಆಗ್ತಾ ಇದೆ. ಸುಳ್ಳು ಅನ್ನೋದಕ್ಕೆ ಏನಿಲ್ಲ ಜ್ಯೋತಿಷ್ಯದಲ್ಲಿ. ಬಟ್ ನಾನು ಹೇಳಿದ್ನಲ್ಲ, ಜ್ಯೋತಿಷಿ ಅಂತ ಹೇಳಿದ್ರೆ ಜ್ಯೋತಿ, ಜ್ಯೋತಿ ತೋರಿಸುವಂಥ ಮನುಷ್ಯ. ಬಂದಂಥವ್ರಿಗೆ ಜ್ಯೋತಿ ತೋರಿಸಿದ್ರೆ ಖಂಡಿತ ಅವ್ನ ಕತ್ತಲಲ್ಲಿರುವಂಥವ್ನಿಗೆ ಬೆಳಕು ಸಿಕ್ಕೇ ಸಿಗುತ್ತೆ. ಅದೇ ಹೇಳೋದು, ಅಗೋಚರ ಶಕ್ತಿ ಹೊಂದಿದೆ, ಅದಕ್ಕೆ ನಾವು ತಲೆಬಾಗಬೇಕು, ಖಂಡಿತ ಒಳ್ಳೇದಾಗತ್ತೆ. ಖಂಡಿತ. ಸೊ ಕೊನೆಯ ಮಾತು ಏನು ಹೇಳೋಕೆ ಇಷ್ಟಪಡ್ತೀರಾ? ಭಕ್ತಾದಿಗಳಿಗೆ ಹೇಳೋದು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಹೇಳೋದು ಭೇಟಿ ಮಾಡ್ಕೊಂಡು ಕರೆ ಮಾಡ್ಕೊಂಡು ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ ನಂತರ ನೀವು ನಮ್ಮ ಕಚೇರಿಗೆ ಭೇಟಿಯನ್ನು ಕೊಡಿ. ಮತ್ತೆ ಈ ಒಂದು ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಿರುವಂಥದ್ದು ಭಕ್ತಾದಿಗಳಿಂದ, ಹಾಗೆ ಶಿವನ ಒಂದು ಆಕರ್ಷಣ ಶಕ್ತಿಯಿಂದ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಒಂದು ಸುಧಾರಣೆಗಳನ್ನ ತರಬೇಕು ಅನ್ನೋದು ನನ್ನ ಒಂದು ಆಶಯ ಇದೆ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ, ಹಾಗೆ ಶ್ರೀ ವರದರಾಜೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.